ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೋಶಿ ಪಾಪುಗೆ ಅನ್ನಪ್ರಾಶನ ಮಾಡಿಸೋಕೆ ಹೊರನಾಡು ಕ್ಷೇತ್ರಕ್ಕೆ ಹೋಗಿ ಬಂದಿರೋ ವ್ಲಾಗ್ ಇದಾಗಿರುತ್ತೆ ಸೊ ನಾನು ಪ್ಯಾಕಿಂಗ್ ಹೇಗೆ ಮಾಡಿಕೊಂಡೆ ಏನೆಲ್ಲ ತೊಗೊಂಡು ಹೋಗ್ಬೇಕು ಅಲ್ಲಿ ರಿಚುವಲ್ಸ್ ಹೇಗಿರುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇಲ್ಲಿ ಕೊಟ್ಟಿರ್ತೀನಿ ಇಲ್ಲಿ ಕಾಣಿಸಿರೋ ಎಲ್ಲ ಜಿಪ್ ಕವರ್ಸ್ ಕೂಡ ಪಾಪುಗೆ ನಾವು ಹೊಸ ಬಟ್ಟೆಗಳು ತೊಗೊಂಡಾಗ ಅದನ್ನು ಪ್ಯಾಕಿಂಗಲ್ಲಿ ಬಂದಿರುತ್ತೆ ಅದನ್ನೆಲ್ಲ ನಾನು ಹುಷಾರಾಗಿ ಸೇವ್ ಮಾಡ್ಕೊಂಡಿದ್ದೆ ಅದನ್ನು ಇಲ್ಲಿ ಯೂಸ್ ಮಾಡ್ಕೋತಿದ್ದೀನಿ ಈ ಆರ್ಗನೈಸಿಂಗ್ ಪೌಚಸ್ನ ಮತ್ತು ಶೂ ಪೌಚ್ನ ಎರಡನ್ನೂ ಅಮೆಝಾನಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಏನೆಲ್ಲ ಪಾಪುಗೆ ಬೇಕಿರುತ್ತೆ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಜಿಪ್ ಕವರಲ್ಲಿ ಹಾಕಿ ಒಂದು ಪೌಚ್ ಒಳಗಡೆ ಹಾಕಿಟ್ಕೊಂಡ್ರೆ ನಮಗೆ ಬೇಕಿರುವಾಗ ಕನ್ಫ್ಯೂಷನ್ಸ್ ಇರಲ್ಲ, ಯಾವುದು ಬೇಕು ಅದನ್ನು ಸಪ್ರೇಟಾಗಿ ಎತ್ಕೊಂಡು ಮತ್ತೆ ಹಾಗೆ ಇಟ್ಕೋಬೋದು. ಸೊ ಅದೇ ರೀತಿ ಮೆಡಿಸಿನ್ಸ್ ಇರ್ಬೋದು, ಪಾಪುದು ಲೋಷನ್ಸ್, ಕ್ರೀಮ್ಸ್, ಇದನ್ನೆಲ್ಲ ಕೂಡ ಸಪ್ರೇಟ್ ಸಪ್ರೇಟ್ ಜಿಪ್ ಲಾಕ್ ಕವರ್ಗಳಲ್ಲಿ ಹಾಕಿ ನಾನು ಒಂದು ಸಪ್ರೇಟ್ ದೊಡ್ಡ ಪೌಚಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಪೌಚಸ್ಗಳೆಲ್ಲ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಯಾವುದ್ರಲ್ಲಿ ಏನಿದೆ ಅನ್ನೋದು ಈಸಿಯಾಗಿ ಗೊತ್ತಾಗ್ತಾ ಇರತ್ತೆ. ಬರೀ ಪಾಪು ಬಟ್ಟೆ ಅಲ್ಲ, ನಮ್ಮ ಎಲ್ಲರ ಬಟ್ಟೆಗಳನ್ನೂ ಕೂಡ ನಾನು ಇದೇ ಥರ ಸಪ್ರೇಟ್ ಪೌಚ್ಗಳಲ್ಲಿ ಹಾಕಿ ಪ್ಯಾಕಿಂಗ್ ಮಾಡಿಕೊಂಡೆ. ನಾವಿಲ್ಲಿ 2 ಡೇಸ್ 1 ನೈಟ್ ಮಾತ್ರ ಹೋಗ್ತಿದ್ದೀವಿ, ಸೊ ಒಂದು ದಿನ ಸ್ಟೇ ಆಗ್ತಿರೋದ್ರಿಂದ ಏನೆಲ್ಲ ಬೇಕು ಅಷ್ಟನ್ನು ಮಾತ್ರ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ವೀಡಿಯೋದಲ್ಲಿ ಏನೆಲ್ಲ ಮಿಸ್ ಮಾಡಿದೆ ತೋರ್ಸೋಕ್ಕೆ ಅದನ್ನು ನಾನು ಈ ಚೆಕ್ ಲಿಸ್ಟಲ್ಲಿ ಹಾಕಿದ್ದೀನಿ. ನೀವೇನಾದರೂ ನಿಮ್ಮ ಪಾಪು ಜೊತೆ ಹೊರನಾಡಿಗೆ ಅನ್ನಪ್ರಾಶನ ಮಾಡ್ಸೋಕ್ಕೆ ಹೋಗ್ತಿದ್ರೆ ಈ ಚೆಕ್ ಲಿಸ್ಟ್ ಖಂಡಿತ ನಿಮಗೆ ಹೆಲ್ಪ್ ಮಾಡುತ್ತೆ. ಅನ್ನಪ್ರಾಶನ ಮಾಡ್ಸೋಕ್ಕೆ ಅಲ್ಲಿನ ಪುರೋಹಿತರು ಫಸ್ಟ್ ನಿಮಗೆ ಕೇಳೋದು ಬೆಳ್ಳಿ ಬಟ್ಲು ತೊಗೊಂಡು ಬಂದಿದ್ದೀರಾ ಅಂತ. ಆ್ಯಂಡ್ ಆ ಬಟ್ಲನ್ನು ತೊಗೊಂಡೋಗಿ ಅದರಲ್ಲಿ ದೇವ್ರ ನೈವೇದ್ಯನ ತೊಗೊಂಡು ಬರ್ತಾರೆ. ಆ್ಯಂಡ್ ನಿಮ್ಮ ಕೈಯಲ್ಲಿ ಯಾವುದಾದ್ರು ಚಿನ್ನದ ಉಂಗುರ ಇದ್ದರೆ ಅದೇ ಉಂಗುರದಿಂದ ಪಾಪುಗೆ ಫಸ್ಟ್ ಟೈಮ್ ಪ್ರಸಾದನ ತಿನ್ನಿಸ್ತಾರೆ. ಬೆಳ್ಳಿ ಬಟ್ಲು ಕ್ಯಾರಿ ಮಾಡೋಕ್ಕಾಗಲ್ಲ ಅಥವಾ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವುದು ಕಂಫರ್ಟಬಲ್ ಇದೆ, ಯಾವುದು ಅವೈಲಬಲ್ ಇದೆ, ಅದೇ ಬಟ್ಲು ಕೂಡ ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ 9:30 ಹಾಗೆ ಕಾರ್ ಪೂಜೆ ಮಾಡಿ ನಾನು, ಅಮ್ಮ, ಹಸ್ಬೆಂಡ್, ಸಮರ್ ಹಾಗೂ ಪಾಪು ಇಷ್ಟು ನಾನು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆನ್ ದ ವೇ ನನ್ನ ಸಿಸ್ಟರ್ ಇನ್ ಲಾ ಹಾಗೂ ಅವ್ರ ಮಗನ ಕೂಡ ಪಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ಥ್ರೂ ಔಟ್ ದ ಜರ್ನಿ ಇದೇ ಕೊಕೊಮೆಲನ್ ಇದೇ ಇನ್ಫೋಬೆಲ್ಸ್ ರೈಮ್ಸ್ನ ಪದೇ ಪದೇ ರಿಪೀಟ್ ಮಾಡಲಿ ಕೇಳಿಸ್ಕೊಳ್ತಾನೇ ಇದ್ವಿ. ಯಾಕಂದರೆ ಪಾಪುನ ಎಂಗೇಜ್ ಆಗಿ ಇಟ್ಕೋಬೇಕಾಗಿತ್ತು. ಯಾಕಂದರೆ ಬ್ಯಾಂಗ್ಳೂರ್ ಟು ಹೊರನಾಡು ಸ್ವಲ್ಪ ಲಾಂಗ್ ಜರ್ನಿನೇ. ಸೊ ಚಿಕ್ಕ ಮಕ್ಕಳು ಲಾಂಗ್ ಜರ್ನಿಯಲ್ಲಿ ಕಂಫರ್ಟಬಲ್ ಆಗಿರಬೇಕಂದ್ರೆ ಅವರಿಗೆ ಇಷ್ಟ ಆಗೋದನ್ನು ನಾವು ಮಾಡ್ತಿರ್ಬೇಕು. ಮತ್ತು ಆ ದಿನ ತುಂಬಾ ಬಿಸಿಲಿದ್ದರಿಂದ ನಾವು ಬ್ರೇಕ್ ತಗೊಂಡು ಎಳ್ನೀರು ಕುಡಿಯೋದೆಲ್ಲ ಮಾಡ್ತಿದ್ವಿ. ಹಾಸನಲ್ಲಿ ಊಟಕ್ಕೆ ಬ್ರೇಕ್ ಕೊಟ್ವಿ. ಸೊ ಲಂಚ್ ಅಲ್ಲಿಂದ ಮುಗಿಸ್ಕೊಂಡು ಬೇರೆ ಎಲ್ಲೂ ಗಾಡಿ ನೆಲೆಸ್ದೆ ಡೈರೆಕ್ಟಾಗಿ ಹೊರನಾಡನ್ನ ನಾವು ತಲುಪಿದಾಗ ಸಂಜೆ ಆಲ್ಮೋಸ್ಟ್ 5:30 to 6:00 ಆಗಿತ್ತು. ಆನ್ಲೈನಲ್ಲೇ ರೂಮ್ ಬುಕ್ ಮಾಡಿದ್ರಿಂದ ಫ್ರೆಶಪ್ ಆಗೋಕ್ಕೋಸ್ಕರ ಫಸ್ಟ್ ನಾವೆಲ್ಲರೂ ಹೋಟೆಲ್ ರೂಮಿಗೆ ಹೋದ್ವಿ. ಮತ್ತು ಹೋಟೆಲ್ ಹೆಸರು ಭದ್ರಾ ನಿವಾಸ. 500 ರುಪೀಸ್ ಒಂದು ರೂಮ್ಗೆ, ಬೆಡ್ಡಿಂದ ಬಿಸಿನೀರು ತನಕ ಪ್ರತಿಯೊಂದು ಪರ್ಫೆಕ್ಟ್ ಆಗಿತ್ತು. ಬಟ್ ಆದರೆ ಯಾವುದೇ ಕ್ಲಿಪ್ಪಿಂಗ್ ನನಗೆ ತೊಗೊಳಕ್ಕಾಗಲೇ ಇಲ್ಲ. ಸೊ ಎಲ್ಲ ಫ್ರೆಶಪ್ ಆಗಿ ಅರೌಂಡ್ 7:00 to 7:30 ಹಾಗೆ ದೇವರ ದರ್ಶನಕ್ಕೆ ಹೋದ್ವಿ. ಕಮ್ಮಿ ರಶ್ ಇದ್ದದ್ರಿಂದ ದರ್ಶನ ಕೂಡ ಬೇಗ ಆಯಿತು. ರಾತ್ರಿ ಊಟ ಕೂಡ ಅಲ್ಲೇ ಮುಗಿಸಿ ವಾಪಸ್ ರೂಮಿಗೆ ಹೋಗಿ ಎಲ್ಲರೂ ರೆಸ್ಟ್ ಮಾಡಿದ್ವಿ. ಯಾಕಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 8 ಗಂಟೆ ಅಷ್ಟರಲ್ಲೆಲ್ಲ ಪೂಜೆನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. 250 ರುಪೀಸ್ ಕೊಟ್ಟು ಟಿಕೆಟ್ನ ತೊಗೊಂಡು ನಾವೆಲ್ಲ 7:30 ಅಷ್ಟರಲ್ಲಿ ದೇವಸ್ಥಾನ ತಲುಪಿದ್ವಿ. ನಾವೆಲ್ಲ ದೇವಸ್ಥಾನದ ಒಳಗಡೆ ಹೋದಾಗ ಇನ್ನೂ 7:30. ಸೊ ಅಲ್ಲಿರುವಂಥ ಪುರೋಹಿತರಿಗೆ ನಾವು ತೊಗೊಂಡಿರೋ ಟಿಕೆಟ್ನ ಕೊಟ್ಟರೆ ಅವರು ಡೈರೆಕ್ಟಾಗಿ ದೇವರ ದರ್ಶನ ಮಾಡಿಸಿ ಅಲ್ಲಿರುವಂಥ ದೇವರ ಪ್ರಸಾದನ ನಾವು ಕೊಡೋ ಬೆಳ್ಳಿ ಬಟ್ಟಲಲ್ಲಿ ಹಾಕ್ಕೊಂಡು ಈ ಥರ ಪೂಜೆ ಮಾಡ್ಸೋಕ್ಕೆ ಜಾಗಗಳಿರುತ್ತೆ ಅಲ್ಲಿ ಕೂಡಿಸಿ ಮಂತ್ರಗಳನ್ನ ಹೇಳಿ ನಮ್ಮ ಹತ್ರ ಇರೋ ಚಿನ್ನದ ಉಂಗುರದಿಂದ ಮಗುಗೆ ಒಂದೊಂದೇ ತುತ್ತನ್ನು ಪ್ರತಿಯೊಬ್ಬರ ಕೈಲೂ ತಿನ್ನಿಸ್ತಾರೆ. ಮಂತ್ರಗಳನ್ನ ಹೇಳ್ತಾ ಮಗುಗೆ ಆಶೀರ್ವಾದ ಮಾಡ್ತಾ ಈ ಪೂಜೆನ ಮುಗಿಸ್ತಾರೆ. ಮಗು ಹುಟ್ಟಿದಾಗಿಂದ ತಾಯಿ ಹಾಲನ್ನು ಹೊರತುಪಡಿಸಿ ಬೇರೆ ಏನನ್ನೂ ತಿಂದಿರಲ್ಲ. ಹೊಸ ಹೊಸ ಪದಾರ್ಥಗಳನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ದೇವರ ಆಶೀರ್ವಾದದಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡಿ ದೇವರ ಹತ್ರ ಬೇಡ್ಕೊಂಡು ಅದರಿಂದ ಶುರು ಮಾಡಿದ್ರೆ ಮಗು ತಿಂದಿದ್ದೆಲ್ಲ ಅದು ಮೈಗತ್ತಿ ಆರೋಗ್ಯವಾಗಿರುತ್ತೆ ಅನ್ನೋ ನಂಬಿಕೆಯಿಂದ ಈ ಅನ್ನಪ್ರಾಶನ ಅನ್ನೋ ಒಂದು ಪ್ರೋಗ್ರಾಮ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಬಟ್ ಎಲ್ಲರೂ ಕೂಡ ಶುರುನ ದೇವರ ಆಶೀರ್ವಾದದಿಂದನೇ ಮಾಡ್ತಾರೆ. 8 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಸಿ ದೇವಸ್ಥಾನದಲ್ಲೇ ನಾವು ತಿಂಡಿ ಕೂಡ ತಿಂದ್ವಿ. ತಿಂಡಿಗೆ ಅವಲಕ್ಕಿ ಮತ್ತು ಕಾಫಿನ ಕೊಟ್ಟಿದ್ರು. ಎಷ್ಟು ಚೆನ್ನಾಗಿತ್ತಂದರೆ ನೆನೆಸ್ಕೊಂಡ್ರೆ ಇವಾಗಲೂ ಮತ್ತೆ ತಿನ್ನಬೇಕಂತ ಅನಿಸುತ್ತೆ. ಸೊ ಇವಾಗ ನಾನಿಲ್ಲಿ
ದೇವಸ್ಥಾನದಲ್ಲಿ ಏನೆಲ್ಲ ಸೇವೆಗಳು ಅವೈಲಬಲ್ ಇದೆ ಮತ್ತು ಅದಕ್ಕೆ ಎಷ್ಟಾಗುತ್ತೆ ಅನ್ನೋ ಡೀಟೇಲ್ನ ಕೂಡ ಹಾಕಿದ್ದೀನಿ. ನಾವು ಮಾಡಿಸಿದಂತಹ ಅನ್ನಪ್ರಾಶನಕ್ಕೆ 250 ರುಪೀಸ್ ಆಗುತ್ತೆ. ಬೆಳಗ್ಗೆ 7:30 to 11:30 ಮಾತ್ರ ಅನ್ನಪ್ರಾಶನ ಕಾರ್ಯಕ್ರಮ ಇರುತ್ತೆ. ಮಧ್ಯಾಹ್ನ ಅಥವಾ ಸಂಜೆ ಈ ಪೂಜೆ ಇರೋದಿಲ್ಲ. ಸೊ ನೀವು ಎಲ್ಲಿಂದಾದರೂ ಕೂಡ ಡೈರೆಕ್ಟಾಗಿ ಹೊರನಾಡಿಗೆ ಬಸ್ಸಲ್ಲಿ ಕೂಡ ಬರ್ಬೋದು. ನನಗೆ ಈ ದೇವಸ್ಥಾನದಲ್ಲಿ ಸಮರ್ಕೂ ಕೂಡ ಅನ್ನಪ್ರಾಶನ ಮಾಡಿಸಿದ್ದೆ. ಇವಾಗ ತೋಷಿ ಪಾಪುಗೂ ಮಾಡಿಸಿರೋದು ತುಂಬಾ ಖುಷಿ ಇದೆ. ವಾಪಸ್ ಬರ್ತಾ ಹಾಸನ್ ಹೈವೇಲಿ ಕುಣಿಗಲ್ ಹತ್ತತ್ರ ಲೆಫ್ಟಲ್ಲಿ ಬಿದನಗೆರೆ ಅಂತ ಒಂದು ಜಾಗ ಇದೆ. ಅಲ್ಲಿ ವಿಶ್ವದ ಅತಿ ಎತ್ತರದ ಪಂಚಮುಖಿ ಆಂಜನೇಯನ ಸ್ಟ್ಯಾಚ್ಯೂ ಇದೆ. ಇದು 161 ಅಡಿ ಇದೆಯಂತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಒಂದನ್ನು ನೋಡಿಕೊಂಡು ನಾವೆಲ್ಲ ವಾಪಸ್ಸಾದ್ವಿ. ಸೊ ನಮ್ಮ ಜರ್ನಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.